ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನು ಸಾಗರ್ ಎಚ್ ಎಲ್ ಗೌಡ. ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ನಿಮ್ಗೇನು ತಿಳಿಸ್ಕೊಡ್ತೀನಿ ಅಂತ ಅಂದರೆ, ವಾಲ್ ಕ್ರ್ಯಾಕಿಂಗ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೇಕು. ಈ ಒಂದು ಮ್ಯಾಜಿಕ್ ವಿಡಿಯೋನ ಯಾವ ರೀತಿ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಒಂದು ಗೋಡೆ ಇದೆ ಅಲ್ವಾ, ಗೋಡೆಗೆ ಇಲ್ಲಿ ನೋಡ್ತಾ ಇರೋದು ಇವಾಗ ಏನಾಗಿದೆ ಅಂದರೆ ಕಂಪ್ಲೀಟ್ಲಿ ಕ್ರ್ಯಾಕ್ ಆಗಿದೆ. ಮತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ವಿಡಿಯೋ ನೋಡಿ ನಿಮಗೆ ಶಾಕ್ ಆಗಿರುತ್ತೆ ಅನ್ಕೊತೀನಿ. ಯಾವ ರೀತಿ ಇದನ್ನು ಮಾಡಬೇಕು ಅಂತ ವಾಲ್ ಕ್ರ್ಯಾಕ್ ಆಗೋ ಅವಶ್ಯಕತೆನೇ ಇರೋದಿಲ್ಲ. ಜಸ್ಟ್ ಈ ಕಂಪ್ಲೀಟ್ ಟ್ಯುಟೋರಿಯಲ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಶೂಟ್ ಮಾಡ್ಕೊಂಡಿರ್ತೀನಿ ಅಲ್ವಾ, ಅದನ್ನು ಕೈಮಸ್ಟರ್ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡ್ತಾ ಇರ್ತೀನಿ. ಆ ಒಂದು ಎಡಿಟ್ ಮಾಡೋದನ್ನು ನೋಡಿ ನೀವು ಯಾವ ರೀತಿ ಶೂಟ್ ಮಾಡ್ಕೊಬೇಕು ಅಂತ ತಿಳ್ಕೊಬೇಕಾಗತ್ತೆ. ಮತ್ತು ವಿಡಿಯೋನ ಶೂಟ್ ಮಾಡ್ಕೊಂಡ ನಂತರ ನೀವು ಕೈಮಸ್ಟರ್ ಕಂಪ್ಲೀಟ್ ಎಡಿಟಿಂಗ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಕೈಮಸ್ಟರ್ ಅಪ್ಲಿಕೇಶನ್ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ, ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಾನು ಯೂಸ್ ಮಾಡ್ತಿರೋ ಒಂದು ಕೈನ್ಮಾಸ್ಟರ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಬೋದು. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ 6:9 ratio ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಕ್ಯಾಮ್ರಾ ಅನ್ನೋ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಯಾಕೆಂದರೆ ನೀವು ವಿಡಿಯೋ ಶೂಟ್ ಮಾಡ್ಕೊಂಡಿರುವಂಥದ್ದು ಕ್ಯಾಮ್ರಾ ಅನ್ನೋ ಒಂದು ಫೋಲ್ಡರ್ಗೆ ಬಂದು ಆ್ಯಡ್ ಆಗಿರುತ್ತೆ ಅಲ್ವಾ, ಆ ಒಂದು ವಿಡಿಯೋನ ನೀವು ಏನಾಗುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರೋದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಾವು ವಿಡಿಯೋನ ಪ್ಲೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋದು ಯಾವ ರೀತಿ ವಿಡಿಯೋನ ಶೂಟ್ ಮಾಡ್ಕೊಬೇಕು ಅಂತ. ಇಲ್ಲಿ ನೋಡ್ತಾ ಇರೋದು ಎಂಪ್ಟಿ ಪ್ರಾಜೆಕ್ಟ್ ಆಗಿರುತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಈ ರೀತಿ ಅಲ್ಲಿ ಕ್ರ್ಯಾಕ್ ಆಗ್ತಿದೆ ಅನ್ನೋ ಒಂದು ಫೀಲ್ನ ಕೊಡಬೇಕಾಗತ್ತೆ ನೀವು ಕ್ರ್ಯಾಕ್ ಆಗಿದ ನಂತರ. ಮತ್ತು ಇಲ್ಲಿ ನೋಡ್ತಾರೆ ಬೇಡದಿರುವಂಥ ಪೋರ್ಷನ್ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೆಫ್ಟ್ ಸೈಡ್ಗೆ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಲೆಫ್ಟ್ ಸೈಡ್ಗೆ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನಂತರ ಅಲ್ಲಿ ನೋಡ್ತಾ ಇರೋದು ನಮಗೆ ಇಲ್ಲಿಂದ ಬೇಕಿರುವ ಒಂದು ಪೋರ್ಷನಿಂದ ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅಲ್ಲೇ ನೋಡ್ತಾ ಇರೋದು ಮತ್ತೆ ಇಲ್ಲಿ ನೋಡ್ತಾ ಈ ರೀತಿ ನೀವು ಇಟ್ ಮಾಡಬೇಕಾಗತ್ತೆ. ಇಟ್ಟಾಗಿದ್ದ ತಕ್ಷಣ ಏನಾಗುತ್ತೆ ಅಂದರೆ ಕ್ರ್ಯಾಕ್ ಆಗಿದೆ ಅನ್ನೋ ಒಂದು ಫೀಲ್ನ ನೀವು ಅಲ್ಲಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಈ ರೀತಿ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಈ ರೀತಿ ಮೂವ್ ಆಗಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಈ ರೀತಿ ಕಂಪ್ಲೀಟ್ಲಿ ಮೂವ್ ಆಗಿದ ನಂತರ ಬೇಡದಂಥ ಪೋರ್ಷನ್ನ ರೈಟ್ ಸೈಡ್ಗೆ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರೋದು ಟ್ರಿಮ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಇಲ್ಲಿ ನಾವು ನೋಡ್ತಾ ಇರೋದು ಕರೆಕ್ಟ್ಲಿ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ರೈಟ್ ಸೈಡಿಂದ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೆಫ್ಟ್ ಸೈಡ್ಗೆ ಈ ರೀತಿ ಮೂವ್ ಆಗಬೇಕಾಗತ್ತೆ. ಅಲ್ಲಿ ಹಿಟ್ ಮಾಡಿದ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರೋದು ಇಲ್ಲಿ ಗೋಡೆಗೆ ನಿಮ್ಮ ಒಂದು ಕೈ ಟಚ್ ಆಗಿದ ತಕ್ಷಣ ನೀವು ನೋಡೋಕ್ಕಾಗುತ್ತೆ ಅಂದರೆ ಕರೆಕ್ಟ್ಲಿ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಪರ್ಫೆಕ್ಟ್ಲಿ ಆ ಒಂದು ಹ್ಯಾಂಡ್ ಇರುತ್ತಲ್ಲ ಅದು ಗೋಡೆಗೆ ಇಟ್ಟಾಗಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಕೊಡಿರ್ತೀನಿ ಕ್ರ್ಯಾಕ್ ಆಗುವಂಥದ್ದು, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ನೋಡಿದ್ರೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕ್ರೋಮಾಕಿ ಅಂತ ಇರುತ್ತಲ್ಲ ಕ್ರೋಮಾಕಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ರೋಮಾಕಿನ ಎನೇಬಲ್ ಮಾಡ್ಕೊಂಡ್ರೆ ಗ್ರೀನ್ ಕಲರ್ ಎಲ್ಲ ರಿಮೂವ್ ಆಗಿರುತ್ತೆ. ಪರ್ಫೆಕ್ಟ್ಲಿ ರಿಮೂವ್ ಆಗಿಲ್ಲ ಅಂದರೆ ಯಾವ ರೀತಿ ರಿಮೂವ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ರೊಟೇಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ರೊಟೇಟ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಸ್ವಲ್ಪ ಬ್ಯಾಕಿಗೆ ಬರಬೇಕಾಗತ್ತೆ, ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನಾವು ನೋಡ್ತಾ ಇರೋದು ಅಲ್ಲಿ ಹ್ಯಾಂಡ್ ಗೋಡೆಗೆ ಇಟ್ಟಾಗಿರುತ್ತೆ ಅಲ್ವಾ, ಅದ್ರ ಪಕ್ಕದಲ್ಲಿ ನೀವು ನೋಡೋಕ್ಕಾಗುತ್ತೆ ಈ ಒಂದು ಕ್ರ್ಯಾಕ್ ಆಗುತ್ತಲ್ಲ ಈ ಒಂದು ವಿಡಿಯೋನ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನಾವು ನೋಡ್ತಾ ಇದ್ರ ಪಕ್ಕದಲ್ಲಿ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ನೀವು ಆದಷ್ಟು ಕ್ರ್ಯಾಕ್ ಆಗಿದೆ ಅನ್ನೋ ಒಂದು ಫೀಲ್ ಬಂದಿದ ತಕ್ಷಣ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೆಫ್ಟ್ ಸೈಡ್ಗೆ ಬರಬೇಕಾಗತ್ತೆ, ರೈಟ್ ಸೈಡ್ಗೆ ಬರಬಾರ್ದು. ಯಾಕೆಂದರೆ ಲೆಫ್ಟ್ ಸೈಡ್ಗೆ ಬಂದರೆ ಏನಾಗುತ್ತೆ ಅಂತಂದರೆ ಒಂದು ಕ್ರ್ಯಾಕ್ ಆಗಿರುವಂಥದ್ದು ನಿಮ್ಮ ಒಂದು ಬಾಡಿ ಮೇಲೂ ಕೂಡ ಬರುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ತಾ ಇರೋದು ಗ್ರೀನ್ ಕಲರ್ನ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಕರೆಕ್ಟ್ಲಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಇನ್ನೂ ಪರ್ಫೆಕ್ಟ್ಲಿ ಬೇಕಂದರೆ ಆಪ್ಷನಲ್ಲಿ ನೀವು ರಿಮೂವ್ ಮಾಡ್ಕೊಬೋದು. ಮತ್ತು ಅಲ್ಲಿ ನಾವು ನೋಡ್ತಾ ಇರೋದು ಇವಾಗ ನೀವು ಏನಾಡೋಕ್ಕಾಗುತ್ತೆ ಅಂತಂದರೆ ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಕರೆಕ್ಟ್ಲಿ ಏನಾಗಿದೆ ಇದು ಇಟ್ಟಾಗಿ ತಕ್ಷಣ ಅದು ಒಂದು ಕ್ರ್ಯಾಕ್ ಆಗುವಂಥದ್ದು ಬರ್ತಿದೆಯಾ ಬರ್ತಿಲ್ವ ಅಂತ ನೀವು ನೋಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅಂತ ಅಂದರೆ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿರ್ತೀನಿ, ನೀವು ಕೂಡ ಏನು ಮಾಡ್ಕೊಬೇಕಾಗತ್ತೆ ಈ ರೀತಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ಇಲ್ಲಿ ಮೂವಾದರೂ ಕೂಡ ಅದೇನಾಗುತ್ತೆ ಅಂತಂದರೆ ಅಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ತೋರಿಸಿದ್ರೆ ಆ ರೀತಿ ಬರೋದಿಲ್ಲ. ಆ ರೀತಿ ಬರಬೇಕು ಅಂದರೆ ನೀವು ಏನಾಡೋಕ್ಕಾಗುತ್ತೆ ಅಂದರೆ ವಿಡಿಯೋನ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕ್ಯಾಪ್ಚರ್ ಆ್ಯಂಡ್ ಸೇವ್ ಅಂತ ಇರುತ್ತಲ್ಲ, ಕ್ಯಾಪ್ಚರ್ ಆ್ಯಂಡ್ ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಯಾಪ್ಚರ್ ಆ್ಯಂಡ್ ಶೋ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿ ಸೇವ್ ಆಗಿರುತ್ತೆ, ಒಂದು ಸ್ಕ್ರೀನ್ ಶಾಟ್ ಆಗೋ ರೀತಿ ಸೇವ್ ಆಗಿರುತ್ತೆ. ನಂತರ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಈ ರೀತಿ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದ ನಂತರ ಪಿಕ್ಸಲ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ. ಒಂದು ಲಿಂಕ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಕೂಡ ನಿಮಗೆ ಸಿಗುತ್ತೆ, ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ ಒಂದು ಅಪ್ಲಿಕೇಶನ್ ಲಿಂಕ್ನ ಓಪನ್ ಮಾಡ್ಕೊಂಡು ಎಡಿಟ್ ಫೋಟೋ ಅಂತ ಇರುತ್ತಲ್ಲ ಎಡಿಟ್ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ರೀಸೆಂಟ್ ಅಂತ ಇರ್ತಾರೆ ರೀಸೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು
ಆಗುತ್ತೆ ಅಂತ ಸ್ವಲ್ಪ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಸ್ಪೀಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಕಂಪ್ಲೀಟ್ ಫುಲ್ ಮೇಲ್ಗಡೆವರೆಗೂ ನೀವು ನೋಡೋಕ್ಕಾಗುತ್ತೆ. ಈ ರೀತಿ ಪೇಂಟ್ ಮಾಡ್ಕೊಬೇಕಾಗುತ್ತೆ, ನಂತರ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ನೀವು ನೋಡ್ತಾರೆ ಝೂಮ್ ಔಟ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇವಾಗ ನೀವು ನೋಡೋಕ್ಕಾಗುತ್ತೆ ರೈಟ್ ಸೈಡ್ ಫುಲ್ ಪೇಂಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾ ಬ್ರಷಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಈ ರೀತಿ ಪೇಂಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಕರೆಕ್ಟ್ಲಿ ನೀವು ನೋಡೋಕ್ಕಾಗುತ್ತೆ ಲೆಫ್ಟ್ ಸೈಡ್ಗೆ ನೀವು ಪೇಂಟ್ ಮಾಡ್ಕೊಂಬಾರ್ದು, ಕಂಪ್ಲೀಟ್ಲಿ ರೈಟ್ ಸೈಡ್ಗೆ ಕ್ರ್ಯಾಕ್ ಆಗಿರುವಂಥದ್ದು ಇರುತ್ತಲ್ಲ ಅದರ ರೈಟ್ ಸೈಡ್ಗೆ ಇರುತ್ತಲ್ಲ ಸ್ಪೇಸು ಅದಕ್ಕೆಲ್ಲವೂ ಕೂಡ ಈ ರೀತಿ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಪೇಂಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಪೇಂಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾರೆ ಟಾಪಲ್ಲೂ ಕೂಡ ಪೇಂಟ್ ಆಗ್ತಾ ಇರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಇಲ್ಲಿ ನೀವು ಪೇಂಟ್ ಮಾಡೋದು. ಇಲ್ಲಿ ನೀವು ನೋಡ್ತಾರೆ ಇಲ್ಲಿ ಕರೆಕ್ಟ್ಲಿ ಪರ್ಫೆಕ್ಟ್ಲಿ ಪೇಂಟ್ ಆಗಿದ ನಂತರ ನೀವು ನೋಡೋಕ್ಕಾಗುತ್ತೆ ಆರೋ ಮಾರ್ಕ್ ಇರುತ್ತಲ್ಲ ಟಾಪಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗಿದೆ. ಇದೊಂದು ಪಿ ಎನ್ ಜಿಗೆ ಕನ್ವರ್ಟ್ ಆಗಿರುತ್ತೆ, ಎಲ್ಲರ ಲೆಫ್ಟ್ ಸೈಡಲ್ಲಿ ಇರುವಂಥದ್ದೆಲ್ಲ ಏನಾಗಿರುತ್ತೆ ಅಂದರೆ ಎರೇಸ್ ಆಗಿರುತ್ತೆ. ಮತ್ತು ರೈಟ್ ಸೈಡ್ ನಿಮಗೆ ಸೇವ್ ಅಂತ ಇರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ, ಡ್ರಾ ಅಂತ ಇರುತ್ತಲ್ಲ ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗಿ ಸೆಕೆಂಡ್ ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಲೆಫ್ಟ್ ಸೈಡ್ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇಲ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ, ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಂಡ ನಂತರ ನೀವು ನೋಡೋಕ್ಕಾಗುತ್ತೆ ಅಂತ ಅಂದರೆ ಇಲ್ಲಿ ನೀವು ಎಲ್ಲಿಗೆ ನೀವು ಕ್ಯಾಪ್ಚರ್ ಆ್ಯಂಡ್ ಸೇವ್ನ ಕ್ಲಿಕ್ ಮಾಡಿದ್ರು ಅಲ್ಲಿಗೆ ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ, ನಿಲ್ಸ್ಕೊಬೇಕಾಗತ್ತೆ. ಮತ್ತು ಅಲ್ಲಿ ನೀವು ನೋಡೋಕ್ಕಾಗುತ್ತೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಪಿಕ್ಸಲ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಫೋಲ್ಡರ್ನ ಓಪನ್ ಮಾಡ್ಕೊಂಡು ಅಂದರೆ ಅದನ್ನು ಕೂಡ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಅವನು ಲೇಯರ್ನ ಸ್ವಲ್ಪ ರೈಟ್ ಸೈಡ್ಗೆ ತೊಗೊಂಡು ಬಂದು ಸೆಂಟ್ರಲ್ ಲೈನ್ಗೆ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಅಲ್ಲಿ ಲೈನ್ ಬರುತ್ತಲ್ಲ ಮತ್ತು ಟಾಪು ಮತ್ತು ಬಾಟಮಲ್ಲಿ ಒಂದು ಡಾಟ್ ಡಾಟೆಡ್ ಲೈನ್ ಬರುತ್ತಲ್ಲ, ಡಾಟೆಡ್ ಲೈನ್ ಕರೆಕ್ಟ್ಲಿ ಆ್ಯಡ್ ಆಗಿದ ತಕ್ಷಣ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಸ್ಟಾಪ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗತ್ತೆ ಅಲ್ಲಿ ಕ್ರ್ಯಾಕ್ ಆಗಿರುತ್ತಲ್ಲ, ಕ್ರ್ಯಾಕ್ಗೆ ಕರೆಕ್ಟ್ಲಿ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಟಾಪು ಮತ್ತು ಬಾಟಮಲ್ಲಿ ನೀವು ಕರೆಕ್ಟ್ಲಿ ಪಾಯಿಂಟ್ ಡಾಟೆಡ್ ಲೈನ್ಗೆ ಕರೆಕ್ಟ್ಲಿ ಅಡ್ಜಸ್ಟ್ ಮಾಡಿದ್ದೀರಾ ಅಂದರೆ ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅಂದರೆ ಒಂದು ಕ್ರ್ಯಾಕ್ ಕವರ್ ಆಗಿರುತ್ತೆ. ಕವರ್ ಆಗಿದೆ ಅನ್ಸಿದ್ರೆ ನಿಮಗೆ ನೋಡೋಕ್ಕಾಗುತ್ತೆ ಒಂದ್ಸರಿ ನೀವು ವಿಡಿಯೋನ ಪ್ಲೇ ಮಾಡ್ಕೊಂಡು ಚೆಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ವಿಡಿಯೋ ಕರೆಕ್ಟ್ಲಿ ಆ್ಯಡ್ ಆಗಿರುತ್ತೆ ಮತ್ತು ಯಾಕೆ ಒಂದು ಕ್ರ್ಯಾಕ್ ಆಗಿರುವಂಥ ಪಿಂಜಿನ ಆ್ಯಡ್ ಮಾಡಿದ್ದೀವಲ್ಲ ಅದು ಕರೆಕ್ಟ್ಲಿ ಆ್ಯಡ್ ಆಗಿರುತ್ತೆ ಆ್ಯಡ್ ಆಗಿಲ್ವಾ ಅಂತ. ಇಲ್ಲಿ ನೀವು ನೋಡ್ತಿರೋದು ಕರೆಕ್ಟ್ಲಿ ಆ್ಯಡ್ ಆಗಿರುತ್ತೆ, ಯಾವುದೇ ಒಂದು ಚೇಂಜಸ್ ನಮಗೆ ಕಾಣಿಸ್ತಿಲ್ಲ. ಇಲ್ಲಿ ನೀವು ನೋಡ್ತಿರೋದು ತುಂಬಾ ಬ್ಯೂಟಿಫುಲ್ ಏನಾಗ್ತಿದೆ ಅಂತಂದರೆ ಈ ಒಂದು VFX ವಿಡಿಯೋ ನಮಗೆ ಕ್ರಿಯೇಟ್ ಆಗಿರುತ್ತೆ. ನೀವು ಕೂಡ ಇದೇ ರೀತಿ ನಿಮ್ಮ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ನಾನು ಹೇಳ್ಕೊಟ್ಟು ಸ್ಟೆಪ್ ಟು ಸ್ಟೆಪ್ನ ನೀವು ಫಾಲೋ ಮಾಡ್ಕೊಂಡ್ರಿ ಅಂತಂದರೆ ಕೈನ್ಮಾಸ್ಟರ್ ಮತ್ತು ಪಿಕ್ಸೆಟ್ಟಲ್ಲಿ ಆಗಿರ್ಬೋದು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.